ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ನಿಯಂತ್ರಣ ಮಾಡುವುದರಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಕಳೆದ 8 ತಿಂಗಳಿಂದ ಸಾಕಷ್ಟು ಅಹಿತಕರ ಘಟನೆಗಳು, ದೇಶದ್ರೋಹಿ ಘಟನೆಗಳು, ಸಮಾಜದ್ರೋಹಿ ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಆದರೂ ಕೂಡ ಕಾಂಗ್ರೆಸ್ ಕಣ್ಮುಚ್ಚಿ ಕೂತಿದೆ. ಕೇವಲ ಅಲ್ಪಸಂಖ್ಯಾತರ ಓಟಿನ ಕಾರಣಕ್ಕಾಗಿ, ಅವರನ್ನು ಓಲೈಕೆ ಮಾಡುವಂಥ ಕಾರಣಕ್ಕಾಗಿ ಇವತ್ತು ಯಾವುದೇ ಗಂಭೀರವಾದಂಥ ಕೇಸನ್ನು ಕೂಡ ತಗೊಳ್ಳದೇನೆ ಅವರನ್ನ ಓಲೈಕೆ ಮಾಡುವುದರಲ್ಲಿ ಕಾಂಗ್ರೆಸ್ ನಿರತವಾಗಿರುವಂತ ಕಾರಣಕ್ಕಾಗಿ ಇವತ್ತು 16 ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಬಾಯಿ ಮುಚ್ಕೊಂಡು ಕೂತಿದೆ, ಕಣ್ಣು ಮುಚ್ಕೊಂಡು ಕೀತಿದೆ, ಕಿವಿ ಮುಚ್ಕೊಂಡು ಕೀತಿದೆ. ಅದಕ್ಕಾಗಿ ನಾವು ಆಗ್ರಹ ಮಾಡ್ತೀವಿ, ಇವತ್ತು ನೇಹನ ಪ್ರಕರಣ ಏನು ನಡೀತು, ಈ ಪ್ರಕರಣದ ಫಯಾಜ್ಗೆ ಗಲ್ಲು ಶಿಕ್ಷೆ ಕೊಡುವ ರೀತಿಯಲ್ಲಿ ಅವನಿಗೆ ಸೆಕ್ಷನ್ ಅನ್ನು ಹಾಕಬೇಕು. ಯಾವುದೇ ಕಾರಣಕ್ಕೆ ಅವನು ಆಚೆ ಬರಬಾರದು. ಪ್ರೀತಿಯ ಹೆಸರಲ್ಲಿ ಇವತ್ತು ಮತಾಂತರದ ಒಂದು ಷಡ್ಯಂತ್ರ ದೇಶದಲ್ಲಿ ನಡೀತಾ ಇದೆ. ಆ ಷಡ್ಯಂತ್ರಕ್ಕೆ ಇವತ್ತು ನೇಹ ಬಲಿಯಾಗಿದ್ದಾಳೆ. ಇಂಥ ಹಲವಾರು ಪ್ರಕರಣಗಳು ರಾಜ್ಯದಲ್ಲಿ ದೇಶದಲ್ಲಿ ನಡೀತಾ ಇದ್ದಾವೆ. ಅದಕ್ಕಾಗಿ ತಕ್ಷಣ ರಾಜ್ಯ ಸರ್ಕಾರ ಫಯಾಜ್ಗೆ ಗಂಭೀರತರವಾದಂತ ಒಂದು ಕಾನೂನಿನ ಅಡಿಯಲ್ಲಿ ಕೇಸನ್ನು ಹಾಕಿ ಅವನಿಗೆ ಗಲ್ಲು ಶಿಕ್ಷೆ ಸಿಗುವ ಹಾಗೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಈ ಕೇಸನ್ನ ದಾರಿ ತಪ್ಪಿಸುವಂತದನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ನಮ್ಗೆ ಒಪ್ಪಿಗೆ ಇಲ್ಲ. ಇವತ್ತು ನೇಹಳ ಆತ್ಮಕ್ಕೆ ಶಾಂತಿ ಕೋರಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನ ಮೊಂಬತ್ತಿ ಅವನ್ನ ಹಚ್ಚಿ ಅವಳಿಗೆ ಶಾಂತಿ ಕೋರಿದೀವಿ. ಆದ್ರೆ ಇನ್ನೊಂದು ನೇಹ ಕರ್ನಾಟಕದಲ್ಲಿ ಆ ರೀತಿಯ ಪ್ರಕರಣ ಆಗ್ಬಾರದು, ಇದು ನಮ್ಮ ಆಗ್ರಹ ಇದೆ. ಸಚಿವ ಶಿವಾನಂದ ಪಾಟೀಲ್, ಅವನು ಕಾಲೇಜಿಗೆ ಚಾಕು ಹಿಡ್ಕೊಂಡು ಬರುವುದು, ಅವನು ಕಾಲೇಜಲ್ಲಿ ಅಷ್ಟೊಂದು ಬಾರಿ ಚಾಕು ಹಾಕಿ ಅವಳ ಕೊರಳನ್ನ ಕೊಯ್ಯುವುದು ಇವತ್ತು ಆಕಸ್ಮಿಕನ. ಎಷ್ಟು ದಿನ ಇದಕ್ಕೆ ಪ್ಲಾನ್ ಮಾಡಿರ್ಬೋದು, ಎಷ್ಟು ಅವನು ಮಾನಸಿಕವಾಗಿ ಸಿದ್ಧ ಆಗಿರ್ಬೋದು, ಇದನ್ನು ಯೋಚನೆ ಮಾಡಬೇಕು. ಇವತ್ತು ಸರ್ಕಾರ ಇದನ್ನ ಮುಚ್ಚಿ ಹಾಕಕ್ಕೆ ಹೊರಟಿದೆ, ಅದಕ್ಕಾಗಿ ಇದನ್ನೇ ಹೇಳ್ತಾ ಇದೆ.